ನಮಸ್ಕಾರ. ಒಟ್ಟಿನಲ್ಲಿ ಇಲ್ಲಿ ಬರ್ತಿದ್ದಂಗೆ ಪಾರ್ಟಿ ಮಾಡಬೇಕು ಅನಿಸ್ತದೆ, ಆ ಥರ ಹಾಲಿಗೆ ಕರ್ಕೊಂಬಂದಿದ್ದೀರಾ ನೀವು. ಬೆಳಗ್ಗೆ 3 ಅನ್ನೋದನ್ನು ನಾವು ಈ ಥರ ಒಂದು ವಾತಾವರಣ, ಐ ತಿಂಕ್ ನಾನು ಮೊದಲನೇ ಸರಿ ನೋಡ್ತಾ ಇದ್ದೀನಿ. ಬೆಳಗ್ಗೆನೇ ಒಂದು ಪಾರ್ಟಿ ವಾತಾವರಣ ಇದೆ. ಇದು G9 ಪ್ರೊಡಕ್ಷನ್ಸ್, ಅದು G9 ಅನ್ನೋದಕ್ಕಿಂತ G9 ಅನ್ನೋ ಸೌಂಡ್ ಚೆನ್ನಾಗಿದೆ ಅದಕ್ಕೆ. ಓಕೆ, ಆಕ್ಸಿಡೆಂಟಿಂದ ಶುರು ಮಾಡಿದವರು ಈಗ ಜಡ್ಜ್ಮೆಂಟ್ಗೆ ಬಂದಿದ್ದಾರೆ, ಮಧ್ಯೆ ಬಸ್ ಹತ್ತಿದ್ದಾರೆ, ಅಮೃತ ಅಪಾರ್ಟ್ಮೆಂಟ್ಸ್ಗೆ ಹೋಗಿದ್ದಾರೆ. ಇವಾಗ ಇದ್ರೊಳಗೆ ಏನು ನಡೆದಿದೆ ಅಂತ ಕಂಡುಹಿಡಿಯೋದಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ ಇವಾಗ. ಒಟ್ಟಿನಲ್ಲಿ ಗುರುರಾಜ್ ನನ್ನ ಒಂದು 7 ಮಂತ್ಸ್ ಬ್ಯಾಕ್ ಶಿವಗೌಡ ಕರ್ಕೊಂಬಂದರು, ಇಂಟ್ರೊಡ್ಯೂಸ್ ಮಾಡಿದ್ರು ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಅಂತ. ಅವ್ರಿಗೆ ನಾನು ಹೇಳಬೇಕಾದ ಕಿವಿ ಮಾತು ಮನಸ್ಸಿನ ಮಾತಲ್ಲಿ ಅವ್ರ ಕಿವಿಯಲ್ಲಿ ಹೇಳಿದ್ದೀನಿ. ಅದು ಅವ್ರ ಮನಸ್ಸಿಗೆ ಎಷ್ಟು ಹಾಕ್ಕೊಂಡಿದ್ದಾರೆ ಅಂತ ಅವ್ರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಒಂದು ಚೆನ್ನಾಗಿರೋದು ಏನು ಅಂದರೆ ಅವರಲ್ಲಿ ಉತ್ಸಾಹ ಚೆನ್ನಾಗಿದೆ, ಉದ್ದೇಶ ಚೆನ್ನಾಗಿದೆ. ಒಳ್ಳೆ ಸಿನಿಮಾ ಮಾಡ್ತೀನಿ ಸರ್, ನೀವು ಜೊತೆಯಲ್ಲಿರಿ ಅಂತ ಹೇಳಿದ್ದಾರೆ, ನಾನು ಜೊತೆಯಲ್ಲಿದ್ದೀನಿ ಇವಾಗ. ಒಳ್ಳೆ ಸಿನಿಮಾ ಮಾಡೋದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಜವಾಬ್ದಾರಿ. ನಿಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡಿದ್ದಾರೆ, ಎಲ್ಲ ಈ ಥರ ಗುಂಪುಗಳು ಸ್ನೇಹಿತರೆಲ್ಲ ಸೇರಿಕೊಂಡಾಗ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಸ್ಟೇಜ್ ಮೇಲೆ ಹತ್ತಿದ್ರು ಒಂದೇ ಒಂದು ತಪ್ಪು ಮಾಡಿದ್ರು. ನಾವು ಮಕ್ಕಳಾಗಿದ್ದಾಗ ನಿಮ್ಮ ಸಿನಿಮಾ ನೋಡಿದ್ವಿ, ಮಕ್ಕಳಾಗಿದ್ದಾಗ ಸಿನಿಮಾ ನೋಡಿದ್ವಿ ಅಂದರೆ ನಮಗೆ ವಯಸ್ಸಾಗಿದೆ ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅವರು, ಅದು ಚೆನ್ನಾಗಿ ಹೇಳಿದ್ರು ಎಲ್ಲರೂ. ಒಟ್ಟಲ್ಲಿ ಈಗ ನಿಮಗೂ ವಯಸ್ಸಾಗಿದ್ದೀರಿ, ನೀವೇ ಕಡಿಮೆ, ನನಗಿಂತ ಏಜ್ ಆಗಿ ಕಾಣಿಸ್ತಾ ಇದ್ದೀರಾ ಅಲ್ವಾ? ಇಟ್ಸ್ ಓಕೆ. ಕೊನೆಯವರೆಗೂ ಮಗು ತನ ಉಳ್ಕೊಂಡ್ರೆ ಸಾಕು ನಮಗೆ, ಅದೇ ಬೆಸ್ಟ್ ಪಾರ್ಟ್ ಆಫ್ ಲೈಫ್ ಇಸ್ ಆಲ್ವೇಸ್ ಬಿ ಎ ಚೈಲ್ಡ್. ದಟ್ ಈಸ್ ವಾಟ್ ಐ ಆಮ್, ನಾನು ಯಾವಾಗಲೂ ಹೀಗೆ ಇರ್ತೀನಿ. ಒಟ್ಟಲ್ಲಿ ಜಡ್ಜ್ಮೆಂಟ್ ಅನ್ನೋದು ಒಂದು ದೊಡ್ಡ ಉತ್ತರ ಕೊಡಬೇಕು ಅನ್ನೋದು ಕಥೆಯನ್ನು ತೂಕ ಹೇಳುತ್ತೆ. ಆ್ಯಕ್ಚುಲಾಗಿ ವಾಟ್ ಈಸ್ ಜಡ್ಜ್ಮೆಂಟ್ ಒಂದು ತೂಕ ಹೇಳುತ್ತೆ, ಒಂದು ಕತೆ ಹೇಳ್ಬಿಡ್ತದು. ಒಂದು ಲಾಯರು ಕೋರ್ಟು ಈ ವಾತಾವರಣ ಇರುತ್ತೆ ಅನ್ನೋದು ಒಂದು ಗ್ಯಾರಂಟಿ ಆಗೋಯ್ತು ಸಿನಿಮಾದಲ್ಲಿ. ಸೊ ಇಟ್ ಹ್ಯಾಸ್ ಟು ಬಿ ಎಮೋಷ್ನಲ್ ಆ್ಯಂಡ್ ಒನ್ ಸೌಂಡ್ ಚೆನ್ನಾಗಿದೆ. ಜಡ್ಜ್ಮೆಂಟ್ ಅನ್ನೋ ಒಂದು ಸೌಂಡ್ ಚೆನ್ನಾಗಿದೆ. ಇವತ್ತು ವಾತಾವರಣ OTT ಪ್ಲಾಟ್ಫಾರ್ಮ್ ಬಂದ ಮೇಲೆ ಥಿಯೇಟ್ರ್ಗಳಲ್ಲಿ ಎಲ್ಲ ದೇರ್ ಆರ್ ಎಕ್ಸ್ಪೆಕ್ಟಿಂಗ್ ಡಿಫ್ರೆಂಟ್ ಸಾರ್ಟ್ ಆಫ್ ಫಿಲ್ಮ್ಸು. ಸೊ ನನಗೆ ಇದು ಹೊಸ ಜೋನರು, ಹೊಸ ಜನ, ಹೊಸ ಎಲ್ಲ ಹೊಸಬರು ಸೇರ್ಕೊಂಡಿದ್ದಾರೆ ನನ್ನಿಂದೆ. ಸೊ ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗಕ್ಕೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ, ನಂದಲ್ಲ ಜವಾಬ್ದಾರಿ, ಇದು ನಿಮ್ಮದು ಜವಾಬ್ದಾರಿ ಜಾಸ್ತಿ. ಸೊ ಐ ಆಮ್ ವಿತ್ ಯು ಆ್ಯಸ್ ಟೋಲ್ಡ್, ಅವತ್ತು ಹೇಳ್ದಂಗೆ ಇವತ್ತು ಹೇಳ್ದಂಗೆ ಇವತ್ತು ನಿಮ್ಮ ಜೊತೆ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಜಡ್ಜ್ಮೆಂಟ್. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಿಮಗೂ ಎಲ್ಲ ಒಳ್ಳೇದಾಗಲಿ ಸರ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್.